ಚಿಕ್ಕಮಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಬರ ವೀಕ್ಷಣೆ ಮಾಡಿದರು. ಕಡೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ತೆರಳಿ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಬರ ವೀಕ್ಷಣೆ ಮಾಡಿದ್ರು. ಸಚಿವರು ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಂದ ಮಾಹಿತಿಯನ್ನು ಪಡೆದುಕೊಂಡ್ರು. ರಾಮನಗರದ ಚನ್ನಪಟ್ಟಣದಲ್ಲಿ ಅನ್ನಭಾಗ್ಯ ಅಕ್ಕಿ ಹಗರಣ ಸಂಬಂಧ 1543 ಕ್ವಿಂಟಲ್ ಅಕ್ಕಿ ಕಳ್ಳತನವಾದ ವಿಡಿಯೋ ವೈರಲ್ ಆಗಿದೆ. ನಾನು ಸಾಮಾನ್ಯ ಕೆಲಸಗಾರ, ಎಲ್ಲರಿಗೂ ಹಣ ಕೊಡಬೇಕು ಅಂತ ಗೋದಾಮಿನ ನಿರ್ವಾಹಕ ಚಂದ್ರಶೇಖರ್ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ. ಇನ್ನು ಈ ಬಗ್ಗೆ ನ್ಯೂಸ್ 18 ಗೆ ಜಿಲ್ಲಾ ಆಹಾರ ಇಲಾಖೆ ಉಪನಿರ್ದೇಶಕಿ ರಮ್ಯಾ ಮಾತನಾಡಿದ್ದು, ಈ ವಿಡಿಯೋ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಸರ್ಕಾರ ಈ ಬಗ್ಗೆ ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ. ತಿಂಗಳಿಗೆ ಮಂತ್ಲಿ ಇವರಿಗೆ ತಾಲೂಕು ಡಿ ಸಿ ಆಫೀಸಿಂದ ತಿಂಗಳಿಗೆ 40-50 ರೂಪಾಯಿ ಲಂಚ ಕೊಡಬೇಕು. ಡಿ ಸಿ ಆಫೀಸಿಂದ ಇಲ್ಲಿಗೆ ಫುಡ್ ಡಿಪಾರ್ಟ್ಮೆಂಟಿಂದ ಹಾಗಾಗಿ ನಾವೇನು ಈ ಪ್ರಕರಣದಲ್ಲಿ ತಕ್ಷಣ ನಮಗೆ ಅಲ್ಲಿ ದಾಸ್ತಾನು ದುರುಪಯೋಗ ಆಗಿರೋದು ಕಂಡು ಬಂತು. ತಕ್ಷಣ ನಾವು ಗೋಡೌನ್ ಸೀಸ್ ಮಾಡಿ FIR ಬುಕ್ ಮಾಡಿ ಆರೋಪಿನ ಅರೆಸ್ಟ್ ಮಾಡಿ ಮತ್ತೆ ಪೊಲೀಸ್ ತನಿಖೆಗೆ ವಹಿಸಿ ಇನ್ನೂ ಏನೆಲ್ಲ ಆಗಿದೆ, ಯಾರು ಇದರಲ್ಲೆಲ್ಲ ಇದಾಗಿದ್ದಾರೆ, ನಮ್ಮ ಒಂದು ಅನ್ನಭಾಗ್ಯದ ಅಕ್ಕಿ ಎಲ್ಲೋಯ್ತು ಅದನ್ನೆಲ್ಲ ಪತ್ತೆ ಹಚ್ಚಿ ನಮಗೆ ಆ ನಷ್ಟ ಆಗಿರ್ತಕ್ಕಂಥದ್ದನ್ನ ಒಂದು ತನಿಖೆ ಮಾಡಿ ಮತ್ತೆ ಈ ಮುಂದೆ ಏನೀಗ 1600 ಕ್ವಿಂಟಾಲು ಹೆಂಗೋಯ್ತು ಅದಕ್ಕೆ ಆಡಳಿತ ಮಂಡಳಿಯವರು ಏನಾದರೂ ಅದಕ್ಕೆ ಸಂಬಂಧಪಟ್ಟಿದ್ದಾರಾ ಇಲ್ಲ ಬರೀ ನೌಕರರ ಅದನ್ನು ಕೂಲಂಕುಷವಾಗಿ ಏನು ಸಹಕಾರ ಇಲಾಖೆ ಇದೆ ಮತ್ತು ಸಂಬಂಧಪಟ್ಟಂಥ ಆಹಾರ ಇಲಾಖೆ ಅವರು ಕೂಡ ಬಂದಿಲ್ಲಿ ಯಾವ ರೀತಿ ಇದು ಈ ರೀತಿ ಅದು ಮಾಯ ಆಗ್ಬೇಕಾದ್ರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಮಿತಿ ಮೀರಿದೆ. ಬ್ಯಾಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆ ಖಂಡಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರತಿಭಟನೆ ಮಾಡಿದ್ದಾರೆ. ಅಬಕಾರಿ ಅಧಿಕಾರಿಗಳು ಅಕ್ರಮ ಮದ್ಯ ಮಾರಾಟ ಮಾಡುವವರ ಬಳಿ ಲಂಚ ಪಡೆಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ವೇತನ ನೀಡುವಲ್ಲಿ ತಾರತಮ್ಯ ಮಾಡಲಾಗ್ತಿದೆ ಅಂತ ಕೊಪ್ಪಳದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಅರೆಕಾಲಿಕ ಉಪನ್ಯಾಸಕರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.